ಒಂದು ಸುಂದರ ಕುಟುಂಬ. ತಂದೆ ರೈಲ್ವೆ ಪೊಲೀಸ್ ಫೋರ್ಸ್ನಲ್ಲಿ ASI ಆಗಿದ್ರು. ಗಂಡ ಹಾಗೂ ಆಕೆಯ ತಂಗಿ ಕೂಡ ರೈಲ್ವೆ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಹಣಕ್ಕೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೂ ಅದೇನೋ ಕೆಟ್ಟ ಬುದ್ಧಿ ಅಂತಾರಲ್ಲ, ಹಾಗೆ ಈ ಮಹಿಳೆ ಕದ್ದು ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಇದರ ಜೊತೆಗೆ ಅವಳ ಅಕ್ರಮ ಸಂಬಂಧ ಕೂಡ ಬಯಲಿಗೆ ಬಂದಿದೆ. ಇತ್ತೀಚೆಗೆ ಹುಬ್ಬಳ್ಳಿ ನಗರದಲ್ಲಿ ಸಾರ್ವಜನಿಕರ ಪ್ರದೇಶದಲ್ಲಿ ಏಕಾಏಕಿ ಸ್ಕೂಟಿ ಬೈಕ್ ಎಲ್ಲ ಮಾಯವಾಗ್ತಾ ಇತ್ತು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿತ್ಯ ಒಂದಲ್ಲ ಒಂದು ಬೈಕ್ ಕಳ್ಳತನ ಆಗ್ತಾ ಇತ್ತು. ಹೀಗೆ ದಾಖಲಾದ ಬೈಕ್ ಕಳ್ಳತನ ಪ್ರಕರಣ ಜಾಡು ಹಿಡಿದು ಹೊರಟ ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಕಳೆದ 6 ತಿಂಗಳ ಹಿಂದೆಯಿಂದ 12 ಸ್ಕೂಟಿ ಹಾಗೂ ಬೈಕ್ ಅನ್ನ ಕದ್ದಿರೋದು ಓರ್ವ ಗೃಹಿಣಿಯಾಗಿದ್ಲು. ಹೌದು, ಇದು ಆಶ್ಚರ್ಯ ಅನಿಸಿದ್ರೂ ಕೂಡ ಸತ್ಯ. ಸಾಮಾನ್ಯವಾಗಿ ಬೈಕ್ ಕದಿಯೋ ಪ್ರಕರಣದಲ್ಲಿ ಪುರುಷರ ಆರೋಪಿಗಳೇ ಜಾಸ್ತಿ ಇರ್ತಾರೆ. ಆದರೆ ಓರ್ವ ಗೃಹಿಣಿ ಪಕ್ಕಾ ಪ್ಲಾನ್ ಮಾಡಿ ಬೈಕನ್ನ ಕದ್ದು ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಪತ್ತೆ ಮಾಡುವಂತ ಪ್ರಯತ್ನ ಮಾಡಿದಾಗ ಒಟ್ಟು 12 ಟೂ ವೀಲರ್ ಅನ್ನ ರಿಕವರಿ ಮಾಡಿದ್ದಾರೆ. ಅದರಲ್ಲಿ 7 ಪ್ರಕರಣಗಳು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಕೇಶವಪುರ ಪೊಲೀಸ್ ಠಾಣೆಯಲ್ಲಿ 3, ಹುಬ್ಬಳ್ಳಿ ಉಪನಗರ 1 ಮತ್ತು ಧಾರವಾಡ ಶಹರ ಸೇರಿದಂತೆ ಒಟ್ಟು 12 ಪ್ರಕರಣಗಳು ಇದರಲ್ಲಿ ಪತ್ತೆ ಆಗಿರುತ್ತೆ. ಇದರಲ್ಲಿರುವಂಥ ಆರೋಪಿಗಳೇನಿದ್ದಾರೆ, ಇವರು ಎಲ್ಲ ಹುಬ್ಬಳ್ಳಿ ಮೂಲದ ನಿವಾಸಿಗಳೇ. ಇದರಲ್ಲಿ ವಿಶೇಷತೆ ಅಂತಂದರೆ ಹೆಣ್ಮಕ್ಳು ಟೂ ವೀಲರ್ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಕಿಮ್ಸ್ ಇರ್ಬೋದು ಅಥವಾ ಸಬ್ಅರ್ಬನ್ ಏರಿಯಾ ಇರ್ಬೋದು, ಕೇಶವಪುರ ಇರ್ಬೋದು, ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಮತ್ತು ಟೂ ವೀಲರ್ ಪಾರ್ಕಿಂಗ್ ಮಾಡಿರುವಂಥ ಜಾಗಗಳಲ್ಲಿ ಸಾರ್ವಜನಿಕರ ರೀತಿಯಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಕೀಗಳನ್ನು ಯೂಸ್ ಮಾಡಿ ಆ ಗಾಡಿಯನ್ನು ಎಲ್ಲ ನಿಂತಿರುವಂಥವನ್ನ ಟ್ರೈ ಮಾಡುವಂಥದ್ದು. ಟ್ರೈ ಮಾಡಿದಾಗ ಅಕಸ್ಮಾತ್ ಯಾವ್ದಾದ್ರು ಸಕ್ಸಸ್ಫುಲಿ ಸಿಕ್ತು ಅಂತಂದರೆ ಅದನ್ನು ತೊಗೊಂಡ್ಬಿಟ್ಟು ಅವ್ರ ಮನೆ ಹತ್ರ ಒಂದು ಕಡೆ ನಿಲ್ಲಿಸ್ಕೊಂಡು ಆಮೇಲೆ ಅವ್ರದ್ದೊಂದು 4-5 ಜನರ ತಂಡ ಇದೆ, ಆ ತಂಡದಲ್ಲಿ ಮಾತಾಡಿಕೊಂಡು ಸಾರ್ವಜನಿಕರಿಗೆ ಗಾಡಿ ಅರ್ಜೆಂಟು ಮಾರಾಟ ಮಾಡಬೇಕಿತ್ತು, ಒಂದು 5,000-10,000 ಈ ಥರ ಕೊಡುವಂಥದ್ದು, ಡಾಕ್ಯುಮೆಂಟ್ಸ್ ಎಲ್ಲ ಉಳಿದು ತಂದುಕೊಟ್ಮೇಲೆ ಉಳಿದಿದ್ದು ದುಡ್ಡು ಕೊಡಿ ಅಂತಂದು ಒಂದು 15,000, 20,000, 25,000 ಈ ಥರ ಬೆಲೆ ಕಟ್ಟುವಂಥದ್ದು ಗಾಡಿಗಳಿಗೆ. ಅದು ಯಾವ ಮಾಡಲ್ಲು ಮತ್ತು ಯಾವ ಇಯರಲ್ಲಿ ಸೆಲ್ ಆಗಿದ್ದು ಅದರದ್ದೆಲ್ಲ ಡೀಟೇಲ್ಸು ರಫಾಗಿ ನೋಟ್ ಮಾಡ್ಕೊಂಬಿಟ್ಟು ಅದ್ರ ಬೇಸಿಸ್ ಮೇಲೆ ಮೋಸ ಮಾಡುವಂಥ ಒಂದು ಜಾಲ ಮಾಡಿದರು. ಇದರಲ್ಲಿ ರೇಷ್ಮಾ ಅಂತ ಒಂದು ಹೆಂಗಸು, ಆಕೆ ಕೇಶವಪುರ ಭಾಗದವಳು, ಅದೇ ರೀತಿ ರವಿ ಅನ್ನೋವಂಥವನು, ಅವನು ಮತ್ತು ಈಕೆ ಭಾಳ ಹತ್ತಿರದಲ್ಲಿರ್ತಾರೆ, ಒಳ್ಳೆ ಒಡನಾಟ ಇರುತ್ತೆ ಅವರಲ್ಲಿ. ಮತ್ತು ಇವರಿಬ್ಬರು ಹೆಚ್ಚು ಇನ್ನು ಬೈಕ್ ಕದ್ದು ಲಾಕ್ ಆಗಿರುವಂತಹ ಗೃಹಿಣಿಯ ಹೆಸರೇ ರೇಷ್ಮಾ. ಇಫ್ತಿಯಾಜ್ ಎನ್ನುವ ರೈಲ್ವೆ ನೌಕರನ ಜೊತೆಗೆ ಈಕೆ ಮದುವೆ ಆಗಿದ್ಲು. ಈಕೆಯ ತಂದೆ ಕೂಡ ರೈಲ್ವೆ ಪೊಲೀಸ್, ತಂಗಿಯು ಕೂಡ ರೈಲ್ವೆ ನೌಕರೇ. ಹಾಗಿದ್ರೂ ಕೂಡ ರೇಷ್ಮಾ ತನ್ನ ಬಾಯ್ ಫ್ರೆಂಡ್ ಜೊತೆ, ಅಂದ್ರೆ ಬಾಯ್ ಫ್ರೆಂಡ್ ರವಿ ಜೊತೆ ಸೇರ್ಕೊಂಡು ಬರೀ 6 ತಿಂಗಳಲ್ಲಿ ಬರೋಬ್ಬರಿ 12 ಸ್ಕೂಟಿ ಹಾಗೂ ಬೈಕ್ಗಳನ್ನ ಕಳ್ಳತನ ಮಾಡಿದ್ದಾಳೆ. ವಿಚಿತ್ರ ಏನು ಅಂದ್ರೆ, ರೇಷ್ಮಾ ತಂಗಿ ಆಸ್ಮಾ ಕೂಡ ಅಕ್ಕನ ಕಳ್ಳತನದ ಕೆಲಸಕ್ಕೆ ಸಾಥ್ ನೀಡಿದ್ದಾಳಂತೆ. ಪಾರ್ಕಿಂಗ್ ಲಾಟ್, ಕಿಮ್ಸ್ ಆಸ್ಪತ್ರೆಯ ಆವರಣ, ಪ್ರಮುಖ ವೃತ್ತದಲ್ಲಿ ನಿಂತಿದ್ದಂತಹ ಸ್ಕೂಟಿ ಬೈಕ್ಗಳನ್ನು ಟಾರ್ಗೆಟ್ ಮಾಡ್ತಿದ್ದಂತಹ ರೇಷ್ಮಾ ನಕಲಿ ಕೀಯನ್ನು ಉಪಯೋಗ ಮಾಡಿಕೊಂಡು ಲಾಕ್ ಓಪನ್ ಮಾಡಿ ಕದ್ದು ಪರಾರಿಯಾಗ್ತಾ ಇದ್ಲು. ಹೀಗೆ ಕದ್ದ ವಾಹನವನ್ನು ಮಾರಾಟ ಮಾಡಲು ಬಾಯ್ ಫ್ರೆಂಡ್ ರವಿ, ತಂಗಿ ಆಜ್ಮಾ, ತಂಗಿಯ ಗಂಡ ಮುಬಾರಕ್ ಹಾಗೂ ದಸ್ತಗಿರಿ ಎಂಬುವವರ ತಂಡವನ್ನು ರೇಷ್ಮಾ ಕಟ್ಕೊಂಡಿದ್ಲು. ರೇಷ್ಮಾ ತಂದುಕೊಟ್ಟಿದ್ದಂತಹ ವಾಹನವನ್ನ ಉಳಿದವರು ನಂಬರ್ ಪ್ಲೇಟ್ ಹಾಗೂ ಗುರುತು ಬದಲಾಯಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ರಂತೆ. ಅದಾದ್ಮೇಲೆ ತಗೊಂಡೋಗ್ಬಿಟ್ಟು ಆಸ್ಮಾ ಬಾನು ಮತ್ತೆ ಮುಬಾರಕ್ ಅಂತ ಇಬ್ಬರಿದ್ದಾರೆ, ಆಮೇಲೆ ದಸ್ತಗೀರ್ ಅಂತ. ಇವರು ಆಸ್ಮಾ ಬಾನು ಮತ್ತೆ ಮುಬಾರಕ್ ಅನ್ನುವಂಥವ್ರು ಗಾಡಿಗಳನ್ನ ಡಿಸ್ಪೋಸ್ ಮಾಡೋವಂಥದ್ದು, ಕ್ಲೈಂಟ್ನ ಹುಡುಕ್ಬಿಟ್ಟು ಡಿಸ್ಪೋಸ್ ಮಾಡುವಂತ ಕೆಲಸ ಮಾಡ್ತಿರ್ತಾರೆ. ಮತ್ತೆ ಇವೆಲ್ಲ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಗಾಡಿ ಕದ್ದ ತಕ್ಷಣ ಇಮಿಡಿಯೇಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡುವಂಥದ್ದು, ಆಮೇಲೆ ಬೇರೆ ಏನಾದರೂ ಆ ಗಾಡಿ ಮೇಲೆ ಐಡೆಂಟಿಟಿ ಮಾರ್ಕ್ಸ್ ಇದ್ದರೆ, ಯಾವುದಾದ್ರು ಹೆಸರುಗಳು ಬರೆದಿರೋದು, ದೇವ್ರ ಹೆಸರುಗಳು ಬರೆದಿರೋದು, ಪೋಸ್ಟರ್ಸು, ಅದೇನಾದರೂ ಸ್ಟಿಕ್ಕರ್ಸ್ ಅಂಟ್ ಹಾಕಿರೋದು, ಅದನ್ನೆಲ್ಲ ತೆಗೆದುಬಿಟ್ಟು ಓನರ್ ಎದುರಿಗೆ ಆ ಗಾಡಿ ಹೋದ್ರೂ ಅದು ಅವ್ರದ್ದು ಅಂತ ಗೊತ್ತಾಗಬಾರ್ದು, ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡ್ತಿದ್ರು. ಇದರಲ್ಲಿ ಮುಬಾರಕ್ ಅನ್ನೋ ಮೇಲೆ ಹಿಂದೆ ಸವಣೂರು ಪೊಲೀಸ್ ಠಾಣೆಯಲ್ಲಿ ಒಂದು 2023 ಒಂದು ಪ್ರಕರಣ ದಾಖಲಾಗಿದೆ. ಈ ರೇಷ್ಮಾ, ರವಿ, ಆಸ್ಮಾ ಬಾನು ಮತ್ತು ದಸ್ತಗಿರಿ ಅವ್ರ ಮೇಲೆ ಸದ್ಯ ಪ್ರಕರಣ ದಾಖಲಾಗಿರುವಂಥದ್ದು ಯಾವುದು ಕಂಡು ಬಂದಿಲ್ಲ. ಬಟ್ ಇನ್ನು ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ವಶಕ್ಕೆ ತಗೊಂಡು ಫರ್ದರ್ ವಿಚಾರಣೆಯನ್ನು ಮಾಡಬೇಕಾಗಿದೆ. ಒಟ್ಟು 12 ಪ್ರಕರಣಗಳಲ್ಲಿನ 12 ಟೂ ವೀಲರನ್ನು ನಾವು ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಆಸ್ಮಾ ಬಾನು ಮತ್ತು ಮುಬಾರಕ್ ಅನ್ನೋರು ರೈಲ್ವೆ ಎಂಪ್ಲಾಯಿ, ರೈಲ್ವೆದಲ್ಲಿ
ಹೆಲ್ಪರ್ಸ್ ಕೆಲಸ, ಪರ್ಮನೆಂಟ್ ಜಾಬ್ ಅವ್ರದ್ದು, ಅದು ಮಾಡ್ತಾರೆ. ಅದ್ರ ಜೊತೆಗೆ ಮೋಸ್ಟ್ಲಿ ಫ್ರೀ ಟೈಮ್ ಇದ್ದಾಗ ಈ ಕೆಲಸ ಕೂಡ ಮಾಡ್ತಿದ್ರು ಅಂತ ಅನ್ಸುತ್ತೆ. ನೇರವಾಗಿ ಹೋಗಿ ಡೂಪ್ಲಿಕೇಟ್ ಕೀ ತಗೊಂಡು, ಸುಮ್ಮನೆ ಈ ಕಿಮ್ಸ್ ಹಾಸ್ಪಿಟಲ್ ಹತ್ರ ಸುಮ್ಮನೆ ನಿಂತಿದೀವಿ, ಯಾರ ಹತ್ರ ಫೋನ್ ಮಾಡ್ತಿದೀವಿ ಅನ್ನಂಗೆ ಎಲ್ಲ ಗಾಡಿಗಳಿಗೆ ಒಂದೊಂದೇ ಚಾವಿ ಟ್ರೈ ಮಾಡೋದು, ಯಾವ್ದಾದ್ರು ಓಪನ್ ಆಯ್ತು ಅಂತಂದ್ರೆ ಅದನ್ನ ಎತ್ಕೊಂಡು ಹೋಗೋದು. ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ, ಇವ್ರು ಫೀಲ್ಡ್ಗಳದೇ ಕೆಲಸ ಮಾಡಿದ್ದಾರೆ. ಆಸ್ಮಾ ಬಂದದ್ದು ಇವಾಗ ನಮಗೆ ಸದ್ಯಕ್ಕೆ ತಿಳಿದಿರಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಕ್ಲೈಂಟ್ಸ್ ಹುಡುಕ್ತಾ ಇದ್ಲು ಅನ್ನೋಂಥದ್ದು. ಅವಳು ವರ್ಕ್ ಮಾಡೋಂಥ ಜಾಗದಲ್ಲಿ ಮತ್ತು ಅವರು ಏರಿಯಾಗಳಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಅರ್ಜೆಂಟ್, ಅವ್ರಿಗೆ ಒಂದು 5,000 ಬೇಕು, 10,000 ಬೇಕು, 20,000 ಬೇಕು, ಅವ್ರದ್ದೊಂದು ಬೈಕ್ ಬೇಕಿದ್ರೆ ಸದ್ಯಕ್ಕೆ ಇಟ್ಟಿರ್ತಾರಂತೆ. ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತಂದರೆ ನೀವೇ ಬೈಕ್ ಇಟ್ಕೊಂಡ್ಬಿಡ್ಬೋದು. ಈ ಥರ ಆಗ್ಬಿಟ್ಟು ಏನು ಮಾಡ್ತಾರೆ ಇವರು, ನಾನ್ ಲೋಕಲ್ ನಂಬರ್ಸನ್ನು ಗಾಡಿಗೆ ಹಾಕ್ಬಿಡ್ತಾರೆ. ಸೊ ಹಾಕ್ದಾಗ ಏನಾಗುತ್ತೆ, ಅದು ಹಾವೇರಿಯಲ್ಲಿದೆ, ದಾವಣಗೆರೆಯಲ್ಲಿದೆ, ದಾವಣಗೆರೆ ಒರಿಜಿನಲ್ ರೆಕಾರ್ಡ್ಸ್ ತೊಗೊಂಬರ್ಲಿಕ್ಕೆ ಹೇಳ್ತೀವಿ. ಆ್ಯಕ್ಚುಲಿ ನಮ್ಮ ಹತ್ರ ಇಟ್ಟೋಗಿದ್ರು, 10,000 ಇಸ್ಕೊಂಡು ಹೋಗಿದ್ರು, ಕೊಟ್ಟಿಲ್ಲ. ನೀವು 10,000 ಇಸ್ಕೊಂಡು ಕೊಟ್ಟು ಇಟ್ಕೊಳ್ಳಿ, ಅವ್ರು ಬಂದಾಗ ನಾನು ನಿಮಗೆ ಕನೆಕ್ಟ್ ಮಾಡ್ಕೊಡ್ತೀನಿ, ಅವ್ರು ಬೇಕಿದಾಗ ಇಸ್ಕೊಳ್ಳಿ. ಇದರ ಬೇಸಿಕಲಿ ಫ್ರಾಡ್ ಕೆಲಸ ಇದೆಲ್ಲ ಅಂತಂದ್ರೆ ಹೆಣ್ಮಕ್ಳು ಟೂ ವೀಲರ್ ಫ್ರೆಂಡ್ಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತದ್ದು. ಒಂದೇ ಕೀ ಬಳಸಿದಾರಂತೆ? ಒಂದೇ ಕೀ ಏನಿಲ್ಲ, ಸಾಕಷ್ಟು ಮಲ್ಟಿಪಲ್ ಕೀಸ್ ಇದಾವೆ. ಯಾವ್ಯಾವ ಟ್ರೈ ಮಾಡಿದಾಗ ಓಪನ್ ಆಗ್ತಾವೆ ಅವನ್ನೆಲ್ಲ ಮೂವ್ ಮಾಡೋ ಅಂತ ಪ್ರಯತ್ನ ಮಾಡಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಇನ್ನು ಬಹಳಷ್ಟು ಬೈಕ್ ಅವ್ರು ಕದ್ದಿರ್ಬೋದು, ಈ ಖತರ್ನಾಕ್ ಬೈಕ್ ಅಲ್ಲಿ ಹಾಗೂ ಟೀಮ್ ಅನ್ನ ಬಂಧಿಸುವಲ್ಲಿ ಡಿಸಿಪಿ ರವೀಶ್, ಎಸಿಪಿ ಶಿವಪ್ರಕಾಶ್, ವಿದ್ಯಾನಗರದ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಜಯಂತ್ ಗೌಳಿ ಹಾಗೂ ಪಿಎಸ್ಐಗಳಾಗಿರುವಂತಹ ಶ್ರೀಮಂತ ಹಾಗೂ ಸಾಧನನ್ ಅವರ ಯಶಸ್ವಿಯಾಗಿದ್ದಾರೆ. ಪೊಲೀಸ್ ವಿಚಾರಣೆ ಮುಂದುವರಿತಾ ಇದೆ. ಸ್ಕೂಟಿಗಳನ್ನ ಎಲ್ಲಿ ಮಾರ್ತಾ ಇದ್ರು ಅನ್ನೋದು ಪತ್ತೆ ಹಚ್ಚಿದ್ದಾರೆ.